2017 ಕ್ವೆಶ್ಚನ್ ಪೇಪರ್ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಎ ಬಿ ಎನ್ ಸಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಈಕ್ವಲಿ ಕ್ಯಾರಿಂಗ್ ಆನ್ ದ ಬಿಸ್ನೆಸ್. ದ ಫರ್ಮ್ಸ್ ನೆಟ್ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ಸ್ ಸ್ಯಾಲರಿ ಅಂಡ್ ಕಮಿಷನ್ ಈಸ್ 15 ಲ್ಯಾಕ್ಸ್. ಇಲ್ಲಿ ತುಂಬ ಒಳ್ಳೆ ವರ್ಡ್ ಇದೆ, ನೆಟ್ ಪ್ರಾಫಿಟ್ ಬಿಫೋರ್ ಅಂತ ಇದೆ. ದ ಪಾರ್ಟ್ನರ್ ಸ್ಯಾಲರಿ ಈಸ್ ಎ 1,50,000, ಬಿ 1 ಲ್ಯಾಕ್, ಸಿ 2 ಲ್ಯಾಕ್ಸ್ ಅಂಡ್ ಕಮಿಷನ್ 50,000, 40,000, 60,000 ರೆಸ್ಪೆಕ್ಟಿವ್ಲಿ. ಕ್ಯಾಲ್ಕುಲೇಟ್ ಅಲೋಬಲ್ ರೆಮ್ಯುನರೇಷನ್ ಅಂತ ಇದೆ. ನೋಡಿ ಇದು 2017 ಕ್ವಶನ್ ಪೇಪರ್ ಅಂತೆ. ಎ ಬಿ ಎನ್ ಸಿ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಈಕ್ವಲಿ ಕ್ಯಾರಿಂಗ್ ಆನ್ ಬಿಸ್ನೆಸ್. ದ ಫರ್ಮ್ಸ್ ನೆಟ್ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ ಸ್ಯಾಲರಿ ಅಂಡ್ ಕಮಿಷನ್ ಈಸ್ 15 ಲ್ಯಾಕ್ಸ್ ಅಂತ ಇದೆ. ಬಿಫೋರ್ ಅಂತ ಇದೆ ಅಂದ್ರೆ ಆಫ್ಟರ್ ಡೆಬಿಟಿಂಗ್ ಆರ್ ಬಿಫೋರ್ ಡೆಬಿಟಿಂಗ್. ಆಫ್ಟರ್ ಡೆಬಿಟಿಂಗ್ ಅಂದಿದ್ರೆ ಆವಾಗಲೇ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಏನಂತ, ನೆಟ್ ಪ್ರಾಫಿಟ್ 15 ಲ್ಯಾಕ್ಸ್ ಕೊಟ್ಟಿದ್ದಾನೆ, ಓಕೆನಾ. ನಾವು ಏನೇನ್ ಮಾಡ್ತಾ ಇದ್ವಿ, ಆಡ್, ಕರೆಕ್ಟಾ, ಈಗ ಸುಮ್ಮನೆ ತೋರಿಸ್ತಾ ಇದ್ದೀನಿ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಂತ ಮಾಡ್ತಾ ಇದ್ವಿ. ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇದು ಯಾವಾಗ ಆಡ್ ಮಾಡ್ತಾ ಇದ್ವಿ ಅಂದ್ರೆ ಈ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿದ್ರೆ ಮತ್ತೆ ಏನ್ ಮಾಡ್ತಾ ಇದ್ವಿ, ಆಡ್ ಮಾಡ್ತಾ ಇದ್ವಿ. ಇಲ್ಲಿ ಬಿಫೋರ್ ಮೈನಸಿಂಗ್ ಅಂತ ಹೇಳಿರೋದು. ಬಿಫೋರ್ ಡೆಬಿಟಿಂಗ್ ಅಂದ್ರೆ ಏನು, ಈ ನೆಟ್ ಪ್ರಾಫಿಟ್ ಅಲ್ಲಿ ಸ್ಯಾಲರಿನ ಮೈನಸ್ ಮಾಡಿಲ್ಲ, ಮೈನಸ್ ಮಾಡೋದಕ್ಕೆ ಮುಂಚೆ ಬಂದಿರತಕ್ಕಂತ ನೆಟ್ ಪ್ರಾಫಿಟ್ ಆಗಿರೋದ್ರಿಂದ, ಪಾರ್ಟ್ನರ್ಸ್ ರೆಮ್ಯುನರೇಷನ್ ಏನು ಮೈನಸ್ ಮಾಡದೇ ಇರೋದ್ರಿಂದ ನಾನು ಆಡ್ ಮಾಡ್ತಾ ಇಲ್ಲ. ಅದಕ್ಕೆ ನನಗೆ ಬುಕ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ ಅಂದ್ರೆ 15 ಲ್ಯಾಕ್ಸ್ ಬಂದಿದೆ. ಇದನ್ನ ಬುಕ್ ಪ್ರಾಫಿಟ್ ಅಂತ ಹೇಳ್ತೀನಿ. ಅಲ್ಲಿಗೆ ಬುಕ್ ಪ್ರಾಫಿಟ್ ಎಷ್ಟಿದೆ, 15 ಲ್ಯಾಕ್ ರುಪೀಸ್ ಇದೆ. ಓಕೆನಾ, ಕ್ಲಿಯರಾ? ಓಕೆ ಸರ್. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಅಲೋಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಮಾಡಬೇಕು. ಈಗ ಅಲೋಬಲ್ ರೆಮ್ಯುನರೇಷನ್ ಮಾಡಬೇಕು ಅಂದ್ರೆ ಫಸ್ಟ್ ಪಾರ್ಟ್ನರ್ ಗೆ ಏನೇನ್ ರೆಮ್ಯುನರೇಷನ್ ಕೊಡ್ತಾ ಇದೀವಿ ಅಂತ ನೋಡ್ಬೇಕು. ಫಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ, ಸ್ಯಾಲರಿ ಆಫ್ ಎ ಎಷ್ಟಿದೆ, 1,50,000, ಬಿ ಎಷ್ಟಿದೆ, 1 ಲ್ಯಾಕ್, ಸಿ ಈಸ್ 2 ಲ್ಯಾಕ್ಸ್. ಸೊ ಟೋಟಲ್ ಸ್ಯಾಲರಿ ಬಂದು 4,50,000 ರುಪೀಸ್ ಇದೆ. ಹಾಗೆ ಕಮಿಷನ್ ಎಷ್ಟಿದೆ ಅಂತ ನೋಡೋಣ. ಕಮಿಷನ್ ಎ ಬಿ ಸಿ 50,000, 40,000 ಅಂಡ್ 60,000. ಆಗ ಟೋಟಲ್ 1,50,000 ಅಂಡ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ, 6 ಲ್ಯಾಕ್ ರುಪೀಸ್ ಇದೆ. ಸಿ ದಿ ಆಕ್ಚುಯಲ್ ರೆಮ್ಯುನರೇಷನ್ ಆಫ್ ದ ಪಾರ್ಟ್ನರ್ಸ್ ಈಸ್ 6 ಲ್ಯಾಕ್ ರುಪೀಸ್. ನೌ ವಿಲ್ ಟೇಕ್ ಆಕ್ಚುಯಲ್ ರೆಮ್ಯುನರೇಷನ್ ಆಫ್ ದ ಪಾರ್ಟ್ನರ್ಸ್ ಈಸ್ 6 ಲ್ಯಾಕ್ ರುಪೀಸ್. ನೌ ವಿಲ್ ಕಮ್ ಟು ದ ಸ್ಟ್ಯಾಚುಟರಿ ಲಿಮಿಟ್. ಸಿನ್ಸ್ ದ ಬುಕ್ ಪ್ರಾಫಿಟ್ ಏನಾಗಿದೆಯಪ್ಪ, 3 ಲಕ್ಷಕ್ಕಿಂತಲೂ ಜಾಸ್ತಿ ಇದೆ, ಕರೆಕ್ಟಾ? ಬುಕ್ ಪ್ರಾಫಿಟ್ ಏನಾಗಿದೆ, 3 ಲಕ್ಷಕ್ಕಿಂತಲೂ ಜಾಸ್ತಿ ಇದೆ. ಅದಕ್ಕೆ ಆನ್ ಫಸ್ಟ್ 3 ಲ್ಯಾಕ್ ರುಪೀಸ್ ಅಟ್ 90%. 90% ಅಂದ್ರೆ ಎಷ್ಟು, 2,70,000, ಕರೆಕ್ಟಾ? ಮತ್ತೆ 60% ಆನ್ ದ ಬ್ಯಾಲೆನ್ಸ್ ಬುಕ್ ಪ್ರಾಫಿಟ್. ನೋಡಿ 15 ಲ್ಯಾಕ್ಸ್ ಅಲ್ಲಿ 3 ಲ್ಯಾಕ್ಸ್ ಹೋದ್ರೆ ಎಷ್ಟಿರುತ್ತೆ, 12 ಲ್ಯಾಕ್ಸ್ ಇರುತ್ತೆ. ಈ 12 ಲ್ಯಾಕ್ಸ್ ಮೇಲೆ 60% ಮಾಡಿದ್ರೆ 7,20,000. ಅಲ್ಲಿಗೆ ಫಸ್ಟ್ 3 ಲ್ಯಾಕ್ಸ್ ಮೇಲೆ 90%, 2,70,000, ಬ್ಯಾಲೆನ್ಸ್ 12 ಲ್ಯಾಕ್ಸ್ ಮೇಲೆ 60%, 7,20,000, ಟೋಟಲ್ 9,90,000 ರುಪೀಸ್ ಬರ್ತಾ ಇದೆ. ಈಗ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅಂದ್ರೆ 6 ಲ್ಯಾಕ್ಸ್ ಕಡಿಮೆ ಇದೆ. ಸೊ 6 ಲ್ಯಾಕ್ಸ್ ನ ನಾವು ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ್ರೆ 9 ಲ್ಯಾಕ್ ರುಪೀಸ್ ಬರುತ್ತೆ. ಇದನ್ನ ಬಿಸ್ನೆಸ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ಹಾಗೆ ನಾವು ಒಂದು ನೋಟ್ ಕೊಡ್ತೀವಿ, ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟು ಕೊಡ್ತಾ ಇದೀವಿ, 6 ಲ್ಯಾಕ್ ರುಪೀಸ್ ಕೊಡ್ತಾ ಇದೀವಿ. ಅದಕ್ಕೆ ನಮ್ಮ ಮೇನ್ ಆನ್ಸರ್ ಇದೆ ಅಲ್ವಾ, ಅದಕ್ಕೆ ಅದನ್ನ ಬರ್ಬಿಡಿ. ಸೊ ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಈಸ್ 6 ಲ್ಯಾಕ್ಸ್. ಇದಕ್ಕೆ ನೋಡಿ 6 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ,
ಅಲ್ಲಿ ನೆಟ್ ಪ್ರಾಫಿಟ್ ಬಿಫೋರ್ ಪಾರ್ಟ್ನರ್ ಸ್ಯಾಲರಿ ಕಮಿಷನ್ ಅಂತ ಇದೆ. ಅದು ಏನಾದರೂ ಆಫ್ಟರ್ ಅಂತ ಇದ್ದಿದ್ರೆ ಆಗ ನಾವು ಈ 6 ಲ್ಯಾಕ್ಸ್ ನ 15 ಲ್ಯಾಕ್ಸ್ ಗೆ ಆಡ್ ಮಾಡಿದ್ರೆ 21 ಲ್ಯಾಕ್ಸ್ ಬರೋದು. ಆಗ 21 ಲ್ಯಾಕ್ಸ್ ಮೇಲೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ನಮಗೆ ಏನ್ ಹೇಳಿದಾನೆ ಬಿಫೋರ್ ಅಂತ ಹೇಳಿರೋದ್ರಿಂದ ನಮಗೆ ಕ್ಯಾಲ್ಕುಲೇಷನ್ಸ್ ಈಸಿ ಆಯ್ತು. ಎಷ್ಟೋ ಹುಡುಗರು ಏನ್ ಮಾಡ್ತಾರೆ, ಸರಿ ಪ್ರಾಬ್ಲಮ್ ಓದೋದಿಲ್ಲ, ಓದ್ದಾಗೆ ಸ್ಯಾಲರಿ ಕೊಟ್ಟೋಣ, ಕಮಿಷನ್ ಕೊಟ್ಟೋಣ, ನೆಟ್ ಪ್ರಾಫಿಟ್ ಆಡ್ ಮಾಡೋ, ಬರುತ್ತೆ ಬುಕ್ ಪ್ರಾಫಿಟ್. ಅದ್ರ ಮೇಲೆ ಮಾಡ್ತಾರೆ, ಫೈನಲ್ ಆನ್ಸರ್ ರಾಂಗ್ ಬರುತ್ತೆ. ದಯವಿಟ್ಟು ಕ್ವಶನ್ ಅನ್ನ ಕ್ಲೀನ್ ಆಗಿ ಓದಿ. ನಿಮ್ಗೆ ಈ ಎಲ್ಲಾ ವಿಡಿಯೋಸ್ ನನ್ನ ಟೀಚಿಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಒಂದೇ ಅಲ್ಲ, ಬೆಲ್ ಐಕನ್ ಪ್ರೆಸ್ ಮಾಡಿ ನನ್ನ ಹೊಸ ಹೊಸ ವಿಡಿಯೋಸ್ ನಿಮ್ಗೆ ನಾನು ಮಾಡ ಹಾಕಿದ ತಕ್ಷಣ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಸೊ ಇಷ್ಟೇ, ಥ್ಯಾಂಕ್ ಯು.